ಸಣ್ಣ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗಿದ್ರೆ ಈ ಒಂದು ಡ್ರಿಂಕನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಇದು ನಿಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಈ ಒಂದು ಡ್ರಿಂಕನ್ನು ನೀವೇ ಸುಲಭವಾಗಿ ರೆಡಿ ಮಾಡಿಕೊಂಡು ಸೇವನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ನಿಮ್ಮ ಇಡೀ ದೇಹದ ಬೊಜ್ಜು ಕರ್ಗೋಗುತ್ತೆ ನಾನು ಅದಕ್ಕೆ ಇಲ್ಲಿ ಮೂರು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಒಂದು ಧನಿಯಾ ಮತ್ತು ಜೀರಿಗೆ ನಂತರ ಸೋಂಪು ಈ ಮೂರು ಪದಾರ್ಥಗಳು ನಮ್ಮ ಜೀರ್ಣ ಕ್ರಿಯನ್ನ ವೃದ್ಧಿ ಮಾಡುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬನ್ನ ಕರಗಿಸುತ್ತೆ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತಹ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ತುಂಬ ಜನ ಪಿ ಸಿ ಡಿ ಸಮಸ್ಯೆಯಿಂದ ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ದಪ್ಪ ಆಗಿರ್ತೀರ ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇರೋರು ಪಿ ಸಿ ಡಿ ಸಮಸ್ಯೆ ಇರೋರು ಕೂಡ ಈ ಡ್ರಿಂಕನ್ನು ಸೇವನೆ ಮಾಡ್ಬೋದು ಇದರಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ ಅದರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಹೇಗೆ ಈ ಡ್ರಿಂಕನ್ನು ರೆಡಿ ಮಾಡೋದು ನೋಡೋಣ ಸ್ನೇಹಿತರೆ ನಾನು ಒಂದು ಕಪ್ಪನ್ನು ತಗೊಳ್ತಾ ಇದ್ದೀನಿ ಒಂದು ಲೋಟವನ್ನು ತೊಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಸೋಂಪನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ಲ ಅದು ಎಲ್ಲವನ್ನು ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಒಂದು ಲೋಟ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ಇದನ್ನು ನಾವು ನೆನೆಸಿಡಬೇಕು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ ನಮ್ಮ ದೇಹದ ವಿಷಕಾರಿ ಅಂಶ ಹೊರಗಡೆ ಹೋಗುತ್ತೆ ಹೊಟ್ಟೆ ಭಾಗದ ಬೊಜ್ಜು ಕರಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೀವು ರೆಗ್ಯುಲರ್ ರೆಗ್ಯುಲರಾಗಿ ಕುಡಿತಾ ಬಂದರೆ ನಿಮ್ಮ ಹೊಟ್ಟೆ ಭಾಗದ ಬೊಜ್ಜು ಸಂಪೂರ್ಣವಾಗಿ ಕರಗೋಗುತ್ತೆ ಹೊಟ್ಟೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮ ಹೊಟ್ಟೆಯ ಆರೋಗ್ಯ ಚೆನ್ನಾಗಿದ್ರೆ ನಾವು ಆರೋಗ್ಯಕರವಾಗಿ ಇರಬಹುದು ಸ್ನೇಹಿತರೆ ತುಂಬ ಒಳ್ಳೆಯ ಡ್ರಿಂಕು ಒಳ್ಳೆ ರಿಸಲ್ಟ್ ಸಿಗುತ್ತೆ ಥೈರಾಯ್ಡ್ ಸಮಸ್ಯೆ ಇರೋರು ಪಿ ಸಿ ಹುಳಿ ಸಮಸ್ಯೆ ಇರೋರು ಕೂಡ ಇದನ್ನು ಯಾವುದೇ ಭಯ ಇಲ್ಲದೆ ಕುಡಿಬಹುದು ಇಡೀ ರಾತ್ರಿ ನೆನೆಸಿದ ನಂತರ ಬೆಳಗ್ಗೆ ಎದ್ದು ನಾವು ಇದನ್ನು ಹಾಗೆ ಫಿಲ್ಟ್ರ್ ಮಾಡಿ ಕೂಡ ಕುಡಿಬಹುದು ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಮೂರು ನಿಮಿಷ ಕುದಿಸ್ಬಿಟ್ಟು ನಂತರ ಫಿಲ್ಟ್ರ್ ಮಾಡಿ ಬೇಕಿದ್ರು ಕುಡಿಬಹುದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಿ ಹಾಗೆ ಆದರೂ ಕುಡಿಬಹುದು ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸ್ಬಿಟ್ಟಾದರೂ ಕುಡಿಬಹುದು ಸ್ನೇಹಿತರೆ ತುಂಬ ಒಳ್ಳೆಯ ರೆಮಿಡಿ ಇದರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ದಿನ ಕುಡಿಬೇಕಪ್ಪ ಅಂದರೆ ಇದನ್ನು ನೀವು ಸತತವಾಗಿ ಮೂರು ತಿಂಗಳು ಕುಡಿಬೇಕು ಮೂರು ತಿಂಗಳವರೆಗೂ ಕುಡಿತಾ ಬನ್ನಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೊತೆಗೆ ಒಳ್ಳೆ ಡಯಟನ್ನು ಮೇಂಟೈನ್ ಮಾಡಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಊಟ ಆಗಿದ ನಂತರ ಅರ್ಧ ಗಂಟೆ ಆಗಿದ ನಂತರ ನೀವು ಹೆಚ್ಚು ನೀರನ್ನು ಕುಡಿರಿ ಆಗ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ನೀವು ಸೇವಿಸುವಂಥ ಆಹಾರ ಕಡಿಮೆ ಪ್ರಮಾಣದಲ್ಲಿ ಸೇವಿಸ್ತೀರ ಹಸಿವನ್ನು ಅದು ನಿಯಂತ್ರಣ ಮಾಡುತ್ತೆ ಹೆಚ್ಚು ನೀರನ್ನು ಕುಡಿರಿ ಹೊರ್ಗಡೆ ಫುಡ್ಡು ಆಯ್ಲಿ ಫುಡ್ಡನ್ನು ಎಲ್ಲ ಅವಾಯ್ಡ್ ಮಾಡಿ ಹೆಚ್ಚು ತರಕಾರಿಗಳು ಹಣ್ಣುಗಳನ್ನು ಸೇವನೆ ಮಾಡಿ ರೈಸ್ ಐಟಮ್ ಕಡಿಮೆ ಮಾಡಿ ಸ್ನೇಹಿತರೆ ಈ ರೀತಿಯ ಸಣ್ಣ ಸಣ್ಣ ಚೇಂಜಸ್ಸನ್ನು ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ದೇಹದ ತೂಕವನ್ನು ತುಂಬಾ ಸುಲಭವಾಗಿ ಕಡಿಮೆ ಮಾಡಿಕೊಳ್ಬಹುದು ಟ್ರೈ ಮಾಡಿ ಜೊತೆಗೆ ನಿಮಗೆ ವಾಕಿಂಗ್ ಆಗುತ್ತಾ ಎಕ್ಸಸೈಸ್ ಮಾಡೋದಕ್ಕಾಗುತ್ತಾ ಯೋಗಾಸನ ಮಾಡೋದಕ್ಕಾಗುತ್ತಾ ಯಾವುದು ನಿಮಗೆ ಈಸಿ ಆಗುತ್ತೆ ಅದನ್ನು ಟ್ರೈ ಮಾಡಿ ಅಟ್ಲೀಸ್ಟ್ ಅರ್ಧ ಗಂಟೆ ದಿನಕ್ಕೆ ಅರ್ಧ ಗಂಟೆ ನೀವು ನಿಮ್ಮನ್ನು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ನೀವು ತೊಡಗಿಸ್ಕೊಳ್ಳಿ ಆಗ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನಿಮ್ಮ ಬಾಡಿಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ ಬಾಡಿಗೂ ಕೂಡ ವರ್ಕೌಟ್ ಆಗುತ್ತೆ ಈ ರೀತಿ ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡ್ರೆ ಸಣ್ಣ ಆಗೋದು ತುಂಬ ಸುಲಭ ನಾವು ಟ್ರೈ ಮಾಡೋದಿಲ್ಲ ಸತತವಾಗಿ ಮೂರು ತಿಂಗಳು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಡಬಲ್ ಆಗುತ್ತೆ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅದು ಒಳ್ಳೆ ರಿಸಲ್ಟ್ ಬಂತು ಅಂತ ಅಂತ ಸ್ನೇಹಿತರೆ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ ಫ್ರೀದಾಗ ನೋಡ್ತಾ ಇರಿ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ